ನ್ಯೂಸ್ವರೆಗೆ ಮತ್ತೊಮ್ಮೆ ಸ್ವಾಗತ ನಾವು ಅಡ್ವಾಣಿಯವರ ಬಗ್ಗೆ ಚರ್ಚೆ ಮಾಡ್ತಾ ಇದೀವಿ ಅಡ್ವಾಣಿ ಯಾಕೆ ಇಂಥ ಒಂದು ನಿರ್ಧಾರಕ್ಕೆ ಬಂದರು ರಾಜೀನಾಮೆ ನಿರ್ಧಾರಕ್ಕೆ ಅನ್ನುವಂಥದ್ದು ಬರೀ ಈಗ ಈ ಒಟ್ಟಾರೆ ಬೆಳವಣಿಗೆಗಳು ರಾಜ್ಯದ ಮೇಲೆ ಯಾವ ರೀತಿ ಪರಿಣಾಮ ಬೀರ್ಬೋದು ಅಂತ ಆದರೆ ದುರದೃಶಕರ ಸಂಗತಿಯಿಂದ ಸಂಬಂಧಪಟ್ಟ ಮಾತಾಡಲಿಕ್ಕೆ ಬಿಜೆಪಿ ನಾಯಕರೇ ಯಾರೂ ಕೂಡ ಚರ್ಚೆಗೆ ಬರೆದೇ ಇರುವಂಥದ್ದು ಒಂದು ಪಾರ್ಟಿಯಿಂದ ಒಂದು ಸ್ಪಷ್ಟ ನಿರ್ದೇಶನ ಹೋಗಿದೆಯಂತೆ ಯಾರೂ ಕೂಡ ಉಸಿರೆತ್ತಬಾರ್ದು ಒಂದೆರಡು ದಿನ ಅನ್ನೋ ನಿಟ್ಟಲ್ಲಿ ಹೀಗಾಗಿ ಬರಬೇಕಾದಂಥ ನಾಯಕರುಗಳು ಕೂಡ ಬಂದಿಲ್ಲ ಶಂಕರ್ ಅವರು ನನ್ನ ಒಂದು ಪ್ರಶ್ನೆ ಸೊ ಅಲ್ಲಿ ಆಗ್ತಿರುವಂಥ ಒಂದು ಬೆಳವಣಿಗೆ ಏನಿದೆ ಅದು ರಾಜ್ಯದ ಮೇಲೆ ರಾಜ್ಯ ರಾಜಕೀಯದ ಮೇಲೆ ಯಾವ ರೀತಿ ಪರಿಣಾಮ ಅಂತ ಅದರಲ್ಲೂ ವಿಶೇಷವಾಗಿ ಯಡಿಯೂರಪ್ಪನವ್ರ ಬಗ್ಗೆ ಯಡಿಯೂರಪ್ಪನವ್ರಿಗೂ ಲಾಲ್ಕೃಷ್ಣ ಅದ್ವಾನಿಯವರಿಗೂ ಸಂಬಂಧ ಚೆನ್ನಾಗಿರಲಿಲ್ಲ ಅಂತಕ್ಕಂಥದ್ದು ಜಗಜ್ಜಾಹೀರಾಗಿರ್ತಕ್ಕಂಥ ವಿಚಾರ ಅದಕ್ಕೆ ಬೆಂಗಳೂರು ದಕ್ಷಿಣದ ಸಂಸದ ಸದಸ್ಯರು ಕಾರಣ ಅಂತ ಅವರು ಬಹಿರಂಗವಾಗಿ ಹೇಳಿದ್ದಾರೆ ಅದರಲ್ಲೇನು ಇಲ್ಲ ಅವರಿಂದಾಗಿ ಅದ್ವಾನಿಯವರು ನನ್ನ ಬಗ್ಗೆ ತಪ್ಪೆ ಇಟ್ಕೊಂಡಿದ್ದಾರೆ ಅಂತ ಈಗ ಬಿ ಜೆ ಪಿ ಕಳೆದ ಚು ಅಸೆಂಬ್ಲಿ ಚುನಾವಣೆಯಲ್ಲಿ ಇಪ್ಪತ್ತು ಪರ್ಸೆಂಟ್ ಓಟ್ ಬಂದಿದೆ ಆದರೆ ಅಸೆಂಬ್ಲಿ ಚುನಾವಣೆ ಓಟಿಗೂ ಲೋಕಸಭಾ ಚುನಾವಣೆ ಓಟಿಗೂ ಸಂಬಂಧ ಇರೋದಿಲ್ಲ ಯಾಕೆಂದರೆ ಆಗ ಬೇರೆ ಬೇರೆ ಪಕ್ಷಗಳು ಪಾತ್ರ ವಹಿಸಿದ್ದು ಬಿ ಎಸ್ ಆರ್ ಕಾಂಗ್ರೆಸ್ ಇತ್ತು ಜೆ ಡಿ ಎಸ್ ಇತ್ತು ಮತ್ತೊಂದಿತ್ತು ಜೆ ಡಿ ಎಸ್ಗೂ ಇಪ್ಪತ್ತು ಪರ್ಸೆಂಟ್ ವೋಟ್ ಬಂದಿದೆ ಬಿ ಎಸ್ ಆರ್ಗೂ ಐದು ಆರು ಪರ್ಸೆಂಟ್ ವೋಟ್ ಬಂದಿದೆ ಈ ಥರದ್ದೆಲ್ಲ ಇತ್ತು ಆದರೆ ಪಾರ್ಲಿಮೆಂಟ್ ಬಂದಂಥ ಸಂದರ್ಭದಲ್ಲಿ ಈಗ ಗೋವಾ ತೀರ್ಮಾನಕ್ಕೆ ಬಿ ಜೆ ಪಿ ಬದ್ಧವಾಗಿ ಅದನ್ನೇ ಮುಂದುವರ್ಸೋದಾದರೆ ಪೋಲರೈಸೇಷನ್ ಆಗ್ತದೆ ಮೋದಿಯ ವ್ಯಕ್ತಿತ್ವ ಯಾವ ಥರದ್ದು ಅಂದರೆ ಒಂದು ಮೋದಿಯನ್ನು ನಿರ್ಲಕ್ಷ್ಯ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅವರು ಪರ ಇರೋರು ಸಾಕಷ್ಟು ಸಂಖ್ಯೆಯಲ್ಲಿ ಇದ್ದಾರೆ ವಿರುದ್ಧ ಸಾಕಷ್ಟು ಸಂಖ್ಯೆಯಲ್ಲಿ ಇದ್ದಾರೆ ಆದರೆ ಅವ್ರು ನಿರ್ಲಕ್ಷ್ಯ ಮಾಡೋಕ್ಕಾಗೋದಿಲ್ಲ ಭಾರತ ರಾಜಕಾರಣದಲ್ಲಿ ಸ್ಟ್ರಾಂಗ್ ಪೊಲರೈಸೇಷನ್ ಮಾಡ್ಬೋದಾದಂಥ ಒಂದು ಪರ್ಸ್ನಾಲಿಟಿ ಅದು ಪರ ಮತ್ತು ವಿರುದ್ಧ ಎರಡೂ ಕಡೆ ಆಗ್ತದೆ ಅದರ ಲಾಭ ಸೆಕ್ಯುಲರ್ ವೋಟ್ಸ್ಗಳು ಕೂಡ ಒಂದು ಕಡೆ ಕಾನ್ಸಲ್ಟೇಟ್ ಆಗ್ಬೋದು ಮತ್ತು ಒಂದು ಅವರ ಬೇಸಿಕ್ ಅಜೆಂಡಾ ಏನು ಬಂದಿದೆ ಅದು ಕೂಡ ಆಗ್ಬೋದು ರೇಷ್ಮೆ ಅವರು ಅನೇಕ ವ್ಯಾಖ್ಯಾನಗಳನ್ನು ಮಾಡಿದರೆ ಅದು ಭಾಳ ಸರಳವಾಗಿ ಇದೊಂದು ಏನು ಎರಡು ಎರಡು ಪೀಳಿಗೆಯ ಮಧ್ಯೆ ನಡೀತಾ ಇರ್ತಕ್ಕಂಥ ತಲೆಮಾರಿನ ಬದಲಾವಣೆಯ ಒಂದು ಹಂತ ಅಂತಕ್ಕಂಥದ್ದು ವ್ಯಾಖ್ಯಾನ ಮಾಡಿದರು ನನಗನ್ನಿಸ್ತದೆ ತಲೆಮಾರಿನ ಬದಲಾವಣೆ ಆಗ್ತಾ ಈಗ ವಾಜಪೇಯಿ ಆರೋಗ್ಯವಾಗಿ ಏನಾದ್ರು ಇದ್ದಿದ್ರೆ ಅವರು ಖಂಡಿತವಾಗಿ ಕೂಡ ವಾಜಪೇಯಿನ ಅವ್ರೇನು ಬಿಟ್ಕೊಡ್ತಿರ್ಲಿಲ್ಲ ಬ ವಯಸ್ಸಾಗಿದೆ ಅನ್ನೋ ಕಾರಣಕ್ಕೋಸ್ಕರ ವಾಜಪೇಯಿ ಅನಾರೋಗ್ಯದ ಕಾರಣಕ್ಕೋಸ್ಕರ ವಾಜಪೇಯಿಯ ಮೌಲ್ಡಿಗೆ ಹೋಗಕ್ಕೆ ಏನು ಪ್ರಯತ್ನ ಮಾಡ್ತಾ ಇದ್ದಾರೆ ಲಾಲ್ ಕೃಷ್ಣ ಅದು ಸಂಘ ಪರಿವಾರಕ್ಕೆ ಇಷ್ಟ ಆಗ್ತಿಲ್ಲ ನನ್ನ ದೃಷ್ಟಿಯಿಂದ ಇದೊಂದು ಭಾಳ ಗಂಭೀರವಾಗಿರ್ತಕ್ಕಂಥ ಸಂಘರ್ಷ ಸೈದ್ಧಾಂತಿಕವಾಗಿರ್ತಕ್ಕಂಥ ಸಂಘರ್ಷ ಬಿ ಜೆ ಪಿ ಒಳಗೆ ನಡೀತಾ ಇದೆ ಆದ್ವಾನಿ ಸೆಕ್ಯುಲರ್ ಆಗೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಥವಾ ಅದ್ವಾನಿ ಬೆಂಬಲಕ್ಕೆ ನಿಂತಿರ್ತಕ್ಕಂಥವ್ರು ಅದು ಹಾಗೆ ಮಾತ್ರ ಪ್ರಧಾನಿ ಪಟ್ಟ ಅಥವಾ ಸರ್ಕಾರ ಹಿಡೀಲಿಕ್ಕೆ ಸಾಧ್ಯ ಅಂತ ಆರ್ ಎಸ್ ಎಸ್ನವರು ಇಲ್ಲ ಈ ಬೇಸಿಕ್ ಅಜೆಂಡಾ ಅವ್ರದ್ದು ಏನಿದೆ ಮೂಲಭೂತವಾಗಿರ್ತಕ್ಕಂಥ ಅಜೆಂಡಾ ಹಿಂದುತ್ವ ಅಥವಾ ಪಂಡಿತ್ ದಿಂದಾಳ್ ಉಪಾಧ್ಯಾಯರ ಉಪಾಧ್ಯಾಯವರ ಕಲ್ಚರಲ್ ನ್ಯಾಷಲಿಸಮ್ ಈ ಥರ ಏನೇನೋ ಇದೆ ಅಲ್ಲ ಅವ್ರದ್ದು ಅದನ್ನೆಲ್ಲ ಹಾಕಿದರೆ ಮಾತ್ರ ಈಗ ಮತ್ತೊಂದು ಸರ್ತಿ ಪೊಲರೈಸೇಷನ್ ಸಾಧ್ಯ ರಥಯಾತ್ರೆ ಎಫೆಕ್ಟನ್ನು ಮತ್ತೆ ತರಲಿಕ್ಕೆ ಸಾಧ್ಯ ಅಂತಕ್ಕಂಥ ಒಂದು ಪ್ರಯತ್ನ ಇದೆ ಅದರ ಪರಿಣಾಮ ಕರ್ನಾಟಕದಲ್ಲಿ ಆಗ್ತದೆ ಆದರೆ ಅದರ ಲಾಭ ಪಡಿಲಿಕ್ಕೆ ಕರ್ನಾಟಕದಲ್ಲಿ ಒಂದು ಬಲವಾಗಿರ್ತಕ್ಕಂಥ ಪ್ರಾದೇಶಿಕವಾಗಿರ್ತಕ್ಕಂಥ ನಾಯಕತ್ವ ಬಿ ಜೆ ಪಿಗೆ ಬೇಕು ಅದಿಲ್ಲ ಸದ್ಯಕ್ಕೆ ಯಡಿಯೂರಪ್ಪನವ್ರು ಬಿ ಜೆ ಪಿಯಿಂದ ಹೊರಗೋದ ನಂತರ ಆ ಒಂದು ಬಲಿಷ್ಠವಾಗಲ್ಲ ಈ ಒಟ್ಟಾರೆ ಬೆಳವಣಿಗೆನೇ ಯಡಿಯೂರಪ್ಪನವ್ರನ್ನ ಮತ್ತೆ ಬಿ ಜೆ ಪಿ ಕಡೆಗೆ ತರಬಹುದು ಅನ್ನುವಂಥ ಲೆಕ್ಕಾಚಾರ ಯಾಕಂದರೆ ಈಗಾಗಲೇ ತಾವು ನೋಡ್ ನೋಡ್ತಾ ಇದ್ದೀರಿ ಎಲ್ಲೋ ಕೆಲ ನಾಯಕರುಗಳು ಯಡಿಯೂರಪ್ಪನವರ ಪರವಾಗಿ ದನಿ ಏರಿಸ್ತಾ ಇದ್ದಾರೆ ಅಂತ ಅದು ಮನುಷ್ಯನಲ್ಲಿ ಸಹಜವಾಗಿರ್ತಕ್ಕಂಥ ಸರ್ವೈವಲ್ ಇನ್ಸ್ಟಿಕ್ಟ್ ಅದು ಬಿದ್ದಂಥ ಸಂದರ್ಭದಲ್ಲಿ ಮತ್ತೆ ಹೇಳಬೇಕಾದ್ರೆ ಏನು ಬೇಕಾದ್ರೂ ಹುಲ್ಲುಕಡ್ಡಿನೂ ಬೇಕಾದ್ರೆ ಆಶ್ರಯ ಮಾಡ್ತಕ್ಕಂಥ ಸ್ಥಿತಿ ಅವರಿಗೆ ಈ ಬಿ ಜೆ ಪಿ ಈಗ ಅನಿವಾರ್ಯವಾಗಿ ಸೀಟ್ಗಳನ್ನ ಗೆಲ್ಲಬೇಕು ಪಾರ್ಲಿಮೆಂಟ್ನಲ್ಲಿ ಈಗಿನ ಸ್ಥಿತಿನಲ್ಲಿ ಹೆಚ್ಚು ಗೆಲ್ಲಕ್ಕಾಗೋದಿಲ್ಲ ಅಂತಕ್ಕಂಥದ್ದು ಇರತಕ್ಕಂಥ ಸ್ಥಿತಿ ಅದು ಹದಿನೆಂಟು ಇಪ್ಪತ್ತು ಸೀಟ್ ಕಾಂಗ್ರೆಸ್ ಗೆಲ್ಬೋದು ಉಳಿದಿರ್ತಕ್ಕಂಥ ಸೀಟ್ನ ಉಳಿದೋರು ಹಂಚ್ಕೊಳ್ಬೋದು ಅಂತಕ್ಕಂಥ ವರದಿಗಳೇನಿದ್ದಾವೆ ಅದರಿಂದ ಹೊರಗೆ ಬರೋಕ್ಕೆ ಕಾರ್ಯಕರ್ತರಿಗೆ ಏನಾದರೂ ಒಂದು ಹೊಸ ಒಂದು ರೂಪ ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥದ್ದು ಆದರೆ ಅಷ್ಟು ಸುಲಭವಾಗಿ ಅದಾಗ್ತಕ್ಕಂಥದ್ದಲ್ಲ ಈಗ ಯಡಿಯೂರಪ್ಪನವರು ಜೆ ಡಿ ಎಸ್ ನಾಯಕರುಗಳು ಮಾತಾಡಿರ್ತಕ್ಕಂಥದ್ದು ನಿಜವೇ ಆಗಿದ್ದರೆ ಮತ್ತೊಂದಾಗಿದ್ದರೆ ಒಂದಂತೂ ಸತ್ಯ ನಾನು ಹಿಂದೇನೂ ಇದೇ ಚಾನಲಲ್ಲಿ ಚರ್ಚೆನಲ್ಲಿ ಹೇಳಿದ್ದೆ ಆ ಪ್ರಾದೇಶಿಕ ಪಕ್ಷದ ಒಂದು ಸಿದ್ಧಾಂತವನ್ನು ಏನು ಹೇಳಿದ್ದಾರೆ ಭಾಳ ಅಂದರೆ ಒಂದು ಮತ್ತು ಎರಡು ಚುನಾವಣೆ ಸೀಮಿತವಾಗಿ ಅದು ಇರ್ತದೆ ಅದಕ್ಕಿಂತ ಜಾಸ್ತಿ ಇರೋಕ್ಕೆ ಸಾಧ್ಯನೇ ಇಲ್ಲ ಹಿಂದಿನ ಅನುಭವ ಇದೆ ಎಲ್ಲವೂ ಕೂಡ ಹಾಗೆ ಪೊಲರೈಸೇಷನ್ ಮತ್ತು ಆಗಲೇಬೇಕು ಒಟ್ಟಲ್ಲಿ ಓಟಲ್ಲಿ ಆಗಲೇಬೇಕು ಅದರಲ್ಲೇನಿಲ್ಲ ಕಾಂಗ್ರೆಸ್ಸು ಕೂಡ ಭಾಳ ದೊಡ್ಡ ಪ್ರಮಾಣದ ವೋಟ್ನ ಬದಲಾವಣೆ ಏನು ಕಳೆದ ಅಸೆಂಬ್ಲಿ ಚುನಾವಣೆಯಲ್ಲಿ ಆಗಲಿಲ್ಲ ಮೊನ್ನೆ ಒಂದೂವರೆ ಪರ್ಸೆಂಟ್ ಅಷ್ಟೇ ಅಷ್ಟೇ ಜಾಸ್ತಿ ಬಂದಿದ್ದು ನಮ್ಮ ವಿರುದ್ಧವಾಗಿರ್ತಕ್ಕಂಥ ವೋಟುಗಳು ಒಡೆದು ಅನ್ನೋ ಕಾರಣಕ್ಕೆ ನಮ್ಮದು ಹೆಚ್ಚು ಸೀಟ್ಗಳು ಬಂದು ಆ ಆ ಕಾರಣಕ್ಕೋಸ್ಕರ ಮತ್ತೊಂದು ಸರ್ತಿ ಪೊಲರೈಸೇಷನ್ ಆದ ಸಂದರ್ಭದಲ್ಲಿ ಕಾಂಗ್ರೆಸ್ಸಿನ ಓಟು ಏರ್ಬೋದು ಬಿ ಜೆ ಪಿ ಓಟು ಕೂಡ ಹೇಳ್ಬೋದು ಆ ರೀತಿಯ ಒಂದು ಸಾಧ್ಯತೆ ಇದೆ ಇದರ ನೇರವಾಗಿರ್ತಕ್ಕಂಥ ಪರಿಣಾಮ ಕರ್ನಾಟಕದಲ್ಲಿ ಜೆ ಡಿ ಎಸ್ ಏನು ಸ್ಥಾನ ಒಂದು ನಿಲುವು ತೆಗೆದುಕೊಳ್ತದೆ ಯಡಿಯೂರಪ್ಪನೊಟ್ಟಿಗೆ ಹೋಗ್ತದೋ ಇಲ್ವೋ ಅಥವಾ ಬಿ ಎಸ್ ಆರ್ ಒಟ್ಟಿಗೆ ಹೋಗ್ತದೋ ಇಲ್ವೋ ಅಥವಾ ಇವರು ಮೂರು ಜನ ಸೇರಿ ಏನಾದರೂ ಒಂದು ಮಾಡ್ತಾರೋ ಹೊಸ ಪ್ರಯೋಗವನ್ನು ಮಾಡ್ತಾರೋ ಇದ್ರ ಮೇಲೆಲ್ಲ ಅವಲಂಬನೆ ಆಗಿದೆ ಆದರೆ ಭಾಳ ದೊಡ್ಡ ಪರಿಣಾಮ ಕರ್ನಾಟಕದ ಸದ್ಯಕ್ಕೆ ರಾಜಕಾರಣದಲ್ಲಿ ಭಾಳ ಹತ್ತು ತಿಂಗಳಲ್ಲಿ ಪಾರ್ಲಿಮೆಂಟ್ ಎಲೆಕ್ಷನ್ ಬರೋದರಿಂದ ಭಾಳ ಈಗಿರ್ತಕ್ಕಂಥ ಕಾಂಗ್ರೆಸ್ ಪರವಾಗಿರ್ತಕ್ಕಂಥ ವಾತಾವರಣ ಅಷ್ಟು ಬೇಗ ಬದಲಾವಣೆ ಆಗೋದಿಲ್ಲ ಅಂತ ನನ್ನ ನಿರೀಕ್ಷೆ ಏನಿದ್ರಿ ಸರ್ ಇವತ್ತು ಯಡಿಯೂರಪ್ಪ ಮತ್ತು ಅದ್ವಾನಿಯವರ ಬಾಂಧವ್ಯ ಹೇಗಿದೀವೋ ಯಾಕಂದ್ರೆ ಭ್ರಷ್ಟಾಚಾರ ಆರೋಪ ಸಂತೋಷ ಕಡೆ ವರದಿ ನಂತರ ರಾಜೀನಾಮೆ ಕೊಡಿಸಿದ್ದವರೇ ಇದೇ ಪರಿಸ್ಥಿತಿ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ತೊಂಬತ್ತೆರಡರಲ್ಲಿ ಕಾಂಗ್ರೆಸ್ನೊಳಗೆ ಪಿ ವಿ ನರಸಿಂಹರಾವ್ ಮತ್ತು ಬಂಗಾರಪ್ಪನವ್ರಿಗೆ ಅದೇ ಥರ ಸಂಬಂಧ ಹಳಿಸ್ಬಿಡ್ತು ಆಮೇಲೆ ಸೊಂಬತ್ನಾಲ್ಕರ ಚುನಾವಣೆ ಅಷ್ಟೊತ್ತಿಗೆ ಬಂಗಾರಪ್ಪನವ್ರು ಬಿಟ್ಟು ಹೋಗಿ ಪ್ರಾದೇಶಿಕ ಪಕ್ಷ ಮಾಡ್ಕೊಂಡು ಹತ್ತು ಸೀಟ್ ಗೆದ್ಕೊಂಡ್ಬಂದರು ಯಡಿಯೂರಪ್ಪನವ್ರ ಥರ ಅಲ್ಲಿಂದ ಸತತವಾಗಿ ಕಾಂಗ್ರೆಸ್ ಜೊತೆಗೆ ಬಂಗಾರಪ್ಪನವ್ರ ಬಾಂಧವ್ಯ ಇದೇ ಥರ ಆಯಿತು ಬಂಗಾರಪ್ಪನ ಕರ್ಕೊಂಬರೋದು ಮತ್ತು ಬಿಟ್ಟು ಹೋಗೋದು ಕರ್ಕೊಂಬರೋದು ಬಿಟ್ಟು ಹೋಗೋದು ಕೊನೆಯ ದಿನಗಳಲ್ಲಿ ಐ ತಿಂಕ್ ಮತ್ತು ಅವ್ರ ಕೊನೆಗೆಲ್ಲ ಜೆ ಡಿ ಎಸ್ನಲ್ಲಿ ಪರ್ಯಾವಸಾನ ಆಯಿತು ಅವ್ರ ರಾಜಕೀಯ ಬದುಕು ங்காரப்போர்வ நிதம் பிரசிடன்ட் இது கர்நாடக ಕರ್ನಾಟಕದ ಹೋಗಿದ್ರು ಅಂದ್ರೆ ಒಂದು ಪ್ರಚಂಡವಾದ ಒಂದು ಜನ ಬೆಂಬಲ ಇರೋ ಒಂದು ಬೇರು ಮಟ್ಟದ ವರ್ಚಿಸಿರೋ ನಾಯಕನ ಕಳ್ಕೊಂಡಾಗ ಯಾವದೇ ಪಕ್ಷಕ್ಕೆ ಆತರ ತಳಮಳ ಕಾಂಗ್ರೆಸ್ ಯಾವ ತರ ಬಂಗಾರಪ್ಪನವರಿಂದಾಗಿ ತಳಮಳ ಈಗ ಹಾದಿ ಆಗಬಹುದಾ ಬಂಗಾರಪ್ಪನವ್ರ ಇಲ್ಲದ ಕಾಂಗ್ರೆಸ್ ಸೋಲ್ತಿತ್ತು ಇರೋ ಕಾಂಗ್ರೆಸ್ ಗೆಲ್ಲುತ್ತೆ ಅನ್ನೋ ಥರ ಒಂದು ಪರಿಪಾಠ ಬಂದ್ಬಿಟ್ಟು ಅದಾದ್ರೂ ನಿಧಾನವಾಗಿ ಬಂಗಾರಪ್ಪನವ್ರು ದುರ್ಬಲ ಕಡೆ ಇವರ ಹಾದಿ ಕೂಡ ಸುಗಮ ಆಗಬಹುದಾ ಈ ಬೆಳವಣಿಗೆಯ ಹಿನ್ನೆಲೆಯಲ್ಲಿ ಯಾರ ಹಾದಿ ಯಡಿಯೂರಪ್ಪನ ಯಡಿಯೂರಪ್ಪನವರು ಯಡಿಯೂರಪ್ಪ ಬಹಳ ಸ್ಟ್ರಾಂಗ್ ಪರ್ಸನಾಲಿಟಿ ಆಮೇಲೆ ಅನಿಸಿದ ದಿಢೀಗರನ್ನ ಹೇಳಿ ಬಿಡ್ತಾರೆ ಡಿಪ್ಲೊಮಸಿ ಬಿಟ್ಬಿಟ್ಟಿದ್ದಾರೆ ಎಲ್ಲ ಕಳ್ಕೊಂಡಿದ್ದಾದ್ಮೇಲೆ ಡಿಪ್ಲೊಮಸಿ ಬಿಟ್ಟು ಮುಕ್ತವಾಗಿ ಮಾತಾಡ್ತಾರೆ ಬಿಜೆಪಿ ಕಡೆ ತಿರುಗು ನೋಡಲ್ಲ ಅಂತಂತಾರೆ ಬಿಜೆಪಿ ಬಿಟ್ಟು ಬೇರೆ ಯಾವ ಪಕ್ಷ ಜೊತೆಲ್ಲ ಅಂತಾರೆ ಸಿದ್ದರಾಮಯ್ಯ ಅವರು ಐದು ವರ್ಷ ಇರಬೇಕು ಮುಖ್ಯಮಂತ್ರಿ ಆಗಿರ್ಬೇಕು ಅಂತ ಹೇಳ್ತಾ ಅವ್ರ ಬೆಂಬಲಿಗ ಅವ್ರ ಬೆಂಬಲಿಗರು ಮೆಲ್ಲ ಕೇಳ್ತಾರೆ ಎಲ್ಲವರ ಕಡೆ ಏನು ಅಂತಾರೆ ಮೋದಿ ಏನಾದರೂ ನೀವು ಲಾಂಚ್ ಮಾಡಿದ ನಾವು ಬರ್ತೀವಿ ಅಂತ ಯಡಿಯೂರಪ್ಪ ಅವ್ರ ಬೆಂಬಲಿಗರಷ್ಟು ದುರ್ಬಲ ವ್ಯಕ್ತಿತ್ವ ಅಲ್ಲ ಇವ್ರದ್ದು ಯಡಿಯೂರಪ್ಪನವ್ರದ್ದು ಮುನ್ಸಿಪಾಲಿಟಿ ಚುನಾವಣೆ ಏನ್ ಮಾಡಿದ್ರು ಎಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಗಳಿಲ್ಲ ಅಲ್ಲ ಕಾಂಗ್ರೆಸ್ ಕ್ಯಾನ್ವಸ್ ಮಾಡೋದ್ರಿಂದ ಬಹಿರಂಗವಾಗಿ ಕರೆಕೊಂಡು ಹಂಗಾಗಿತ್ತು ಯಡಿಯೂರಪ್ಪನವ್ರ ಮನಸ್ಥಿತಿ ಹೀಗೆ ಅಂತ ಹೇಳಿಕ್ ಆಗ್ತಾ ಇಲ್ಲ ಈಗ ಈಗ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಅತಂತ್ರ ಲೋಕಸಭೆ ಮತ್ತೊಂದು ಸತಿ ನಿರ್ಮಾಣ ಆಗ್ತಾ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಒಂದು ಯು ಪಿ ಎ ಕಾಂಗ್ರೆಸ್ ನೇತೃತ್ವ ಯು ಪಿ ಎಗೆ ಬಹುಮತ ಬರಬೇಕು ಹೊಸ ಸಮೀಕರಣದ ಜೊತೆಗೆ ಅಥವಾ ಬಿಜೆಪಿ ನೇತೃತ್ವದ ಎನ್ ಡಿ ಎಗೆ ಬರಬೇಕು ಈ ಸಂದರ್ಭದಲ್ಲಿ ನಾವು ಇರ್ತಕ್ಕಂಥ ಅವಕಾಶ ಇನ್ನೂ ಕಾದ್ ನೋಡೋಣ ಅಂತಕ್ಕಂಥದ್ದನ್ನೇ ಯಡಿಯೂರಪ್ಪನವ್ರು ಮಾಡ್ತಾರೆ ಯಾಕೆ ಯಡಿಯೂರಪ್ಪನವ್ರಿಗೆ ಇರ್ತಕ್ಕಂಥ ಅನುಭವ ಅವರು ಈಗ ಏರಿರ್ತಕ್ಕಂಥ ಎತ್ತರ ಇದರಿಂದ ಸಣ್ಣ ಪುಟ್ಟದಕ್ಕೆಲ್ಲ ಅವರು ಕಾಂಪ್ರಮೈಸ್ ಮಾಡ್ಕೊಳಕ್ಕೆ ಅವಶ್ಯಕತೆ ಏನಾಗ್ತದೆ ಅವ್ರಿಗೆ ಈಗ ಬಹಳ ಅಂದರೆ ಕರ್ನಾಟಕದಲ್ಲಿ ಬಿ ಜೆ ಪಿ ಒಟ್ಟಿಗೆ ಹೋದ್ರೆ ಏನು ಭಾಳ ದೊಡ್ಡ ಸಾಧ್ಯ ಏನಿಲ್ಲ ಕೆಲವು ಲೋಕಸಭಾ ಸೀಟ್ಗಳನ್ನ ಅವ್ರಿಗೆ ಕೊಡ್ಬೋದು ಅಥವಾ ಏನು ವಿರೋಧ ಪಕ್ಷದ ನಾಯಕರನ್ನ ಮಾಡೋದಿಲ್ಲ ಮತ್ತೊಂದು ಮಾಡೋದಿಲ್ಲ ರಾಜ್ಯದ ರಾಜಕಾರಣದ ಹೆಚ್ಚು ವ್ಯತ್ಯಾಸ ಆಗಲ್ಲ ಕಾಂಗ್ರೆಸ್ಗೆ ಒಂದು ನಿಚ್ಚಳ ಬಹುಮತ ಇದೆ ಐದು ವರ್ಷ ಒಂದು ನೆಮ್ಮದಿ ಕೇಂದ್ರ ತರ ವಿಚಾರದಲ್ಲಿ ಅಂದ್ರೆ ಲೋಕಸಭಾ ಚುನಾವಣೆ ಕರ್ನಾಟಕದ ಕಾಂಗ್ರೆಸ್ ನಾಯಕರಷ್ಟೇ ಬಿಜೆಪಿ ನಾಯಕರಷ್ಟೇ ಇವ್ರ ಯಾರು ಲೋಕಸಭಾ ರಾಜಕಾರಣ ಗಂಭೀರವಾಗಿ ತಗೊಂಡವರಲ್ಲ ಬೈ ಆಕ್ಸಿಡೆಂಟ್ ಅಲ್ಲಿರ್ತಾರೆ ಕೇಂದ್ರದ ಸಚಿವರಾಗಿರ್ತಾರೆ ಅವ್ರ ಪಕ್ಷಲಿದ್ದಾಗ ಆದ್ರ ಅವ್ರ ಮನಸ್ಸಲ್ಲ ಇಲ್ಲೇ ಇರುತ್ತೆ ಅವ್ರ ಏನಿಸ್ತಾ ಇದ್ರೆ ಯಡಿಯೂರಪ್ಪನವ್ರು ಏನ್ ಲೆಕ್ಕಾಚಾರ ಹಾಕಬಹುದು ಈಗ ಅಂತ ಹೇಳಂದ್ರೆ ಮುಂದೆ ಕೇಂದ್ರದಲ್ಲಿ ಯಾವ ಸರ್ಕಾರ ರಚನೆ ಆಗ್ಬಹುದು ಅಂತಕ್ಕಂಥದ್ದು ಕಾದ್ ನೋಡ್ತಾರೆ ಅವ್ರು ತೃತೀಯ ರಂಗ ಪರಿಣಾಮಕಾರಿಯಾಗಿರ್ತಕ್ಕಂಥ ಪಾತ್ರವನ್ನು ವಹಿಸ್ಬೋದು ತೃತೀಯ ರಂಗ ಮತ್ತು ಕಾಂಗ್ರೆಸ್ಸಿನ ಒಂದು ದೇವೇಗೌಡರ ಪ್ರಧಾನಿ ಆಗಿದ್ದು ಚಂದ್ರಶೇಖರ್ ಆಗಿದ್ದು ಚರಣ್ ಸಿಂಗ್ ಆಗಿದ್ದು ಅಥವಾ ಗುಜರಾಲ್ ಆಗಿದ್ದು ವಿ ಪಿ ಸಿಂಗ್ ಆಗಿದ್ದು ಆ ಥರದ ಸ್ಥಿತಿ ಏನಾದರೂ ನಿರ್ಮಾಣ ಆಗ್ಬೋದಾ ಅಂತ ಕಾದು ನೋಡ್ತಾರೆ ಆಗಾದಾಗ ಅಲ್ಲಿ ಲಾಭ ಜಾಸ್ತಿ ಅವರಿಗೆ ಅಥವಾ ಎನ್ ಡಿ ಎ ಮೈತ್ರಿ ಕೂಟ ಬಿ ಜೆ ಮೋದಿ ನೇತೃತ್ವದಲ್ಲಿ ಬಂದೇ ಬರ್ತದೆ ನಿತೀಶ್ ಕುಮಾರ್ ಹೊರಗೋದ್ರು ಕೂಡ ಜಯಲಲಿತಾ ಒಳಗೆ ಬರ್ಬೋದು ಮಮತಾ ಬ್ಯಾನರ್ಜಿ ಒಳಗೆ ಬರ್ಬೋದು ಈ ಥರದ್ದೇನಾದರೂ ನವೀನ್ ಪಟ್ನಾಯಕ್ ಬರ್ಬೋದು ಆ ಥರ ಎಲ್ಲ ಎರಡು ಮೂರು ತಿಂಗಳಲ್ಲಿ ಬೆಳವಣಿಗೆ ಆದರೆ ಆ ಥರ ಅವ್ರಿಗೆ ಆತುರೇನಿಲ್ಲ ಈಗ ಯಾಕಂದ್ರೆ ಅಡ್ವಾಂಟೇಜ್ ಈಗ ಯಡಿಯೂರಪ್ಪನವ್ರಿಗೆ ಇರೋದ್ರಿಂದ ಕಾದು ನೋಡ್ಬೋದು ಅಂತ ಅವಕಾಶ ಬೇಕಾದಷ್ಟಿದೆ ಚುನಾವಣೆ ಹತ್ತಿರ ಬಂದಂಥ ಈ ಪಾರ್ಲಿಮೆಂಟ್ ಸೆಷನ್ನು ಮಾನ್ಸೂನ್ ಸೆಷನ್ ಮುಗಿದ ಮೇಲೆ ಯಾವ ರೀತಿ ರಾಜಕೀಯ ಬೆಳವಣಿಗೆ ಆಗ್ತದೆ ನೋಡ್ತದೆ ಅವರಿಗೆ ತಕ್ಷಣದಲ್ಲಿ ಆಗ್ತಕ್ಕಂಥ ರಾಜಕೀಯ ಲಾಭ ಏನಿರುತ್ತೆ ಅದು ತೃತೀಯ ರಂಗದಿಂದ ಆಗ್ಬೋದು ಎನ್ ಡಿ ಎ ಅಂತ ಆಗ್ಬೋದು ಯು ಪಿ ಎ ಅಂತ ಆಗ್ಬೋದು ನಾನಿಲ್ಲಿ ಅವ್ರು ಓಕೆ ನಿಮ್ಮ 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 ನಾಯಕರಲ್ಲಿ ಏನಾಗ್ಬೋದು ಸರ್ ಈ ಥರದ ಬೆಳವಣಿಗೆಗಳಾಯಿತು ಅಂದರೆ ಎನ್ ಡಿ ಎಗೆ ಬೇರೆ ಬೇರೆ ಪಕ್ಷಗಳು ಕೂಡ ಸೇರಿಕೊಂಡ್ರೆ ಒಂದು ಪಕ್ಷ ಈ ಮೋದಿ ಹವಾನು ಬಂದದ್ದು ಭಾಳ ದೊಡ್ಡ ಪ್ರಮಾಣದಲ್ಲಿ ಏನಾದರೂ ಬಂತು ಅಂತಂದರೆ ನಮ್ಮ ಪಕ್ಷದ ನಾಯಕರು ವಯಸ್ಸು ಅನುಭವ ದೃಷ್ಟಿ ಇವರು ಎಲ್ರಿಗಿಂತಲೇ ಕಿರಿಯರು ಈಗ ತಾನೇ ಸ್ವಂತ ವ್ಯಕ್ತಿತ್ವ ನಾಲ್ಕು ಸೀಟ್ ಗೆದ್ದಿದ್ದೀವಿ ಅಲ್ಲಿರೋ ನಾಲ್ಕು ವಿರೋಧ ಪಕ್ಷಗಳ ಪೈಕಿ ಅಸೆಂಬ್ಲಿನಲ್ಲಿ ಮೂರು ಪಕ್ಷಗಳಿಗೆ ಬಲಿಷ್ಠ ಜನಾಂಗದ ನಾಯಕರುಗಳಿದ್ದಾರೆ ನಮ್ಮ ನಾಲ್ಕು ಇಡೀ ಶಾಸಕಾಂಗ ಪಕ್ಷವೇ ಪರಿಶಿಷ್ಟ ಜಾತಿ ಪರಿಶಿಷ್ಟ ಜನಾಂಗದ ಯುವ ನಾಯಕರುಗಳೇ ಎಲ್ಲ ಯುವ ಪ್ರತಿನಿಧಿಗಳು ಹಾಗಾಗಿ ನಾವೇನು ಅಷ್ಟು ರಾಷ್ಟ್ರ ರಾಜಕಾರಣವನ್ನು ಪ್ರಭಾವಿಸೋದು ಹೇಗೆ ಅಂತ ಅಷ್ಟು ಮಟ್ಟಿಗೆ ಯೋಚನೆ ಮಾಡಿಲ್ಲ ಅಷ್ಟಲ್ಲ ಹೇಳ್ತಿರೋದು ಬೆಂಬಲಾರ್ಥವಾಗಿ ಯಡಿಯೂರಪ್ಪನವರು ಬಿಜೆಪಿಯಿಂದ ಹೋಗಿ ಹೊರ ಹೋಗಿದ್ದ ಸನ್ನಿವೇಶನ ಬೇರೆ ನಮ್ಮ ಶ್ರೀರಾಮುಲು ಹೊರಗೆ ಹೋಗಿದ್ದ ಸನ್ನಿವೇಶನ ಬೇರೆ ಇವು ಯಡಿಯೂರಪ್ಪನವರು ಹಾವೇರಿ ಸಮಾವೇಶ ಮಾಡಿದಾಗ ಕೂಡ ಇನ್ನು ಒಂದು ಡಜನ್ ಸಚಿವರು ಒಂದು ಮೂರು ಡಜನ್ ಎಮ್ ಎಲ್ ಎನ್ನ ಅಲೆ ಇಟ್ಟಿದ್ರು ತಮ್ಮ ಆಗುತ್ತೆ ಎಲ್ಲಿವರೆಗಾಗುತ್ತೆ ಶಂಕರ ನಿಮಗೊಂದು ಪ್ರಶ್ನೆ ಕೇಳ್ತೀನಿ ಮೋದಿಯವ್ರನ್ನ ಏನಾದರೂ ಲಾಂಚ್ ಮಾಡಿದ್ರೆ ಸೊ ಅದ್ರ ಲಾಭ ಕಾಂಗ್ರೆಸ್ಸಿಗೆ ಆಗುತ್ತೆ ಅಂತೀರಾ ಅಥವಾ ಈ ಒಡಕಿನ ಲಾಭ ಕಾಂಗ್ರೆಸ್ಸಿಗೆ ಆಗತ್ತೆ ಅಂತಂತೀರಾ ಇಲ್ಲ ನಾನು ಪ್ರಾಮಾಣಿಕವಾಗಿ ಹೇಳಬೇಕು ಅಂದರೆ ಮೋದಿಯವ್ರನ್ನ ನಾಯಕರಾಗಿ ಬಿ ಜೆ ಪಿ ಪ್ರತಿಬಿಂಬಿಸೋದ್ರಿಂದ ಬಿ ಜೆ ಪಿಗೆ ಲಾಭ ಇದೆ ಇಲ್ಲ ಅಂತ ನಾನು ಹೇಳೋದಿಲ್ಲ ಖಂಡಿತವಾಗಿ ಲಾಭ ಇದೆ ಸುಮ್ಮನೆ ಬೇರೆ ರೀತಿ ವ್ಯಾಖ್ಯಾನನ ಮಾಡೋಕ್ಕೆ ಇಷ್ಟಪಡೋದಿಲ್ಲ ಅದೇ ರೀತಿಯ ಲಾಭ ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ಇದೆ ಯಾವ ರೀತಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಇಲ್ಲದೇ ಇದ್ದಂಥ ಅನೇಕ ಸೆಕ್ಯುಲರ್ ಪಾರ್ಟಿಗಳು ಸೆಕ್ಯುಲರ್ ವೋಟ್ಗಳು ದೇಶದ ಮಟ್ಟದಲ್ಲಿ ಕಾಂಗ್ರೆಸ್ಸೇ ದೊಡ್ಡ ಪಕ್ಷ ಆಗಿರೋದರಿಂದ ಸೆಕ್ಯುಲರ್ ಪಾರ್ಟಿಗಳಿಗೆ ಕಮ್ಯುನಿಸ್ಟು ಕೂಡ ಅಲ್ಲ ಅಥವಾ ಬೇರೆ ಬೇರೆ ಪ್ರಾದೇಶಿಕ ಪಕ್ಷಗಳು ಕೂಡ ಅಲ್ಲ ಸಮಾಜವಾದಿ ಪಾರ್ಟಿ ಆರ್ ಜೆ ಡಿ ಜೆ ಡಿ ಯು ಜೆ ಡಿ ಎಸ್ಸು ಬಿಜು ಜನತಾದಳ ತೆಲುಗುದೇಶಮು ಡಿ ಎಮ್ ಕೆ ಇವೆಲ್ಲ ಪ್ರಾದೇಶಿಕವಾಗಿರ್ತಕ್ಕಂಥದ್ದು ರಾಷ್ಟ್ರ ಮಟ್ಟದಲ್ಲಿ ನೂರೈವತ್ತಕ್ಕಿಂತ ಹೆಚ್ಚು ಲೋಕಸಭಾ ಸೀಟ್ ಗೆಲ್ಲಿಸ್ತಕ್ಕಂಥ ಸ್ಥಾನ ಶಕ್ತಿ ಇರ್ತಕ್ಕಂಥ ಇವತ್ತು ಕೂಡ ಕಾಂಗ್ರೆಸ್ಸಿಗೆ ಹಾಗಾಗಿ ಮೋದಿ ಪ್ರಧಾನಮಂತ್ರಿ ಆಗಬಾರ್ದು ಅಥವಾ ಎನ್ ಡಿ ಎಗೆ ಬಹುಮತ ಬರಬಾರ್ದು ಅಂತ ಯಾರ್ಯಾರು ಬಯಸ್ತಾರೆ ಅವರು ಆಟೋಮೆಟಿಕ್ಕಾಗಿ ಕಾಂಗ್ರೆಸ್ ಪರವಾಗಿ ಯು ಪಿ ಎ ಪರವಾಗಿ ಪೊಲರೈಸ್ ಆಗ್ತಾರೆ ಅದೇ ನಾನು ಹೇಳಿದ್ದು ಪರ ಮತ್ತು ವಿರುದ್ಧ ಎರಡೂ ಕಡೆ ಪೊಲರೈಸ್ ಮಾಡ್ತಕ್ಕಂಥ ಶಕ್ತಿ ಮೋದಿಗಿದೆ ಎಷ್ಟು ಎಳಿತಾರ ಓಟು ಅಷ್ಟೇ ಅದರಿಂದ ಹೊರಗೂ ಕೂಡ ಹೋಗ್ತದೆ ಹಾಗಾಗಿ ಜೆ ಡಿ ಯು ನಿಲುವು ಬಿಜು ಜನತಾದಳದ ನಿಲುವು ತೆಲುಗು ತೆಲುಗುದೇಶಮ್ನ ನಿಲುವು ಡಿ ಎಂ ಕೆ ನಿಲುವು ಮತ್ತು ಅನೇಕ ಜೆ ಡಿ ಎಸ್ಸು ಸೇರಿದಾಗ ಇಂಥ ಪಕ್ಷಗಳ ನಿಲುವು ಆಗ ಆಗ್ತದೆ ಎಸ್ ಪಿ ಮತ್ತು ಬಿ ಎಸ್ ಪಿ ನಿಲುವು ಆಗ್ತದೆ ನನಗೆ ತಿಳಿದ ಮಟ್ಟಿಗೆ ಮೋದಿಯನ್ನು ಪ್ರೊಜೆಕ್ಟ್ ಮಾಡೋದ್ರಿಂದ ಬಿ ಜೆ ಪಿಯ ಕೇಡ್ರೆಸ್ಸಿಗೆ ಸಂತೋಷ ಆಗ್ಬೋದು ಹಾರ್ಡ್ ಕೋರ್ ಬಿ ಜೆ ಪಿ ಆರ್ ಎಸ್ ಎಸ್ನ ಬಂದವರಿಗೆ ಸಂತೋಷ ಆಗ್ಬೋದು ಆದರೆ ಟೋಟಲಿ ಇಡೀ ದೇಶದ ಜನರ ಮನಸ್ಥಿತಿ ಇದೆಯಲ್ಲ ಅದು ಸೆಕ್ಯುಲರ್ ಪಾಲಿಟಿ ಬಗ್ಗೆನೇ ಪರವಾಗಿಲ್ಲ ಅಂತಿಮವಾಗಿ ಏನಾಗ್ತಾ ಗೊತ್ತಾ ನಿಮ್ಗೆ ಇವತ್ತೇ ಹೇಳಿರ್ತೀನಿ ಕೇಳಿ ಎನ್ ಡಿ ಅಧಿಕಾರಕ್ಕೆ ಬರೋಕ್ಕೆ ಸಾಧ್ಯ ಆಗೋದಿಲ್ಲ ಮೋದಿನ ಪ್ರಾಜೆಕ್ಟ್ ಮಾಡೋದ್ರಿಂದ ಮತ್ತೆ ಥರ್ಡ್ ಫ್ರಂಟ್ ಮತ್ತು ಕಾಂಗ್ರೆಸ್ ಯಾವುದೋ ಒಂದು ರೂಪದಲ್ಲಿ ಪ್ರಶ್ನೆ ಅಡ್ವಾಣಿ ಅವ್ರನ್ನ ಏನಾದರೂ ಪ್ರೊಜೆಕ್ಟ್ ಮಾಡಿದರೆ ಸ್ಥಿತಿಗಳೆಲ್ಲ ತಿಳಿಯಾಗಿ ಅಡ್ವಾಣಿ ಏನಾದರೂ ಪ್ರೊಜೆಕ್ಟ್ ಮಾಡಿದ್ರೆ ಆಗುತ್ತಾ ನನಗೆ ನಾನು ರಾಜಕಾರಣವನ್ನು ಅರ್ಥ ಮಾಡ್ಕೊಂಡಂಥ ರೀತಿಯಲ್ಲಿ ಮತ್ತೆ ಅಡ್ವಾಣಿಯವ್ರನ್ನ ಪ್ರಸ್ತುತರನ್ನಾಗಿ ಮಾಡ್ತಕ್ಕಂಥ ಯಾವ ಸಂದರ್ಭಗಳು ಕೂಡ ಬರುತ್ತೆ ಯಾಕಾಗುದಿಲ್ಲ ಅಂದ್ರೆ ಅಡ್ವಾಣಿಯವರು ಬರೇ ಮೋದಿಯವ್ರ ಬಗ್ಗೆ ಎತ್ತಿರತಕ್ಕಂತ ತಕರಾರಲ್ಲ ನನಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಸಂಘ ಪರಿವಾರ ಮತ್ತು ಆರ್ ಎಸ್ ಎಸ್ ಬಗ್ಗೆನು ತಕರಾರು ತೆಗಿದ್ದಾರೆ ಸರ್ವಾಧಿಕಾರತ್ವ ಮಾಡ್ತಾ ಇದ್ದಾರೆ ನಿಯಂತ್ರಣ ಮಾಡ್ತಾ ಇದ್ದಾರೆ ಈ ವ್ಯಕ್ತಿ ಪೂಜೆ ಹೇಳ್ತಿರೋದು ಎನ್ ಡಿ ಹಣೆ ಮರ ಯಾರನ್ನು ಲಾಂಚ್ ಮಾಡಿದ್ರು ಅಷ್ಟೇ ತಿರ್ತಾವ್ ಮೋದಿಯನ್ನು ಲಾಂಚ್ ಮಾಡಿದ್ರೆ ಮಾತ್ರ ಪೊಲರೈಸ್ ಆಗ್ತದೆ ಓಟು ಆದರೆ ಅಧಿಕಾರಕ್ಕೆ ಓಕೆ ಅದ್ವಾನಿ ಅವ್ರನ್ನ ಲಾಂಚ್ ಮಾಡಿದ್ರೆ ಯಾವುದೋ ಒಂದು ರೀತಿಯಲ್ಲಿ ಯುಪಿಎ ಪಿ ನಿರ್ಣಾಯಕವಾಗಿ ಸೋತ್ರ ಮಾತ್ರ ಬರ್ಲಿಕ್ಕೆ ಸಾಧ್ಯ ಇನ್ನು ಆ ತಿಳಿದ ಮಟ್ಟಿಗೆ ಅಡ್ವಾಣಿ ಅವ್ರನ್ನ ಇನ್ನು ಎನ್ ಎ ಪ್ರಾಜೆಕ್ಟ್ ಮಾಡ್ತಕ್ಕಂತ ಯಾವ ಸಾಧ್ಯತೆ ಇಲ್ಲ ಓಕೆ ಓಕೆ ರವೀಂದ್ರ ಲಕ್ಷ್ಮಿ ಅವರೇ ಎಲ್ಲ ಒಂದು ಕಡೆಗೆ ಯುವಕರ ಒಂದು ಯುವಕರು ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಮೋದಿ ಪರವಾಗಿದ್ದಾರೆ ಅನ್ನೋದನ್ನು ಒಪ್ತಿರತ್ತವು ಒಂದು ಈ ಅದ್ವಾನಿಯವರ ರಥಯಾತ್ರೆ ರಾಜಕಾರಣಕ್ಕೆ ಪರ್ಯಾಯವಾಗಿ ವಿ ಪಿ ಸಿಂಗ್ ಅವರು ಮಂಡಲ ರಾಜಕಾರಣ ಮಾಡಿದರು ಇವತ್ತು ಮಂಡಲ ರಾಜಕಾರಣ ಯಾವ ಪರಿಪಕ್ವ ಸ್ಥಿತಿಗೆ ಹೋಗ್ಬಿಟ್ಟಿದೆ ಅಂತಂದರೆ ಕರ್ನಾಟಕದಲ್ಲಿ ಒಬ್ಬ ಒ ಬಿ ಸಿ ಮುಖ್ಯಮಂತ್ರಿ ಆಗಿರೋ ಸಂಭ್ರಮ ಇದ್ದರೆ ನಾಳೆ ಭಾರತಕ್ಕೊಬ್ಬ ಒ ಬಿ ಸಿ ಪ್ರಧಾನಮಂತ್ರಿ ಯಾಕೆ ಆಗಬಾರ್ದು ಮೋದಿ ಇದುವರೆಗೂ ಎಲ್ಲೂ ತನ್ನ ಓ ಬಿ ಸಿ ಹಿನ್ನೆಲೆಯನ್ನು ಎಲ್ಲೂ ಬಿಂಬಿಸ್ಕೊಂಡಿಲ್ಲ ಅಥವಾ ಬಿ ಜೆ ಪಿ ಬಿ ಜೆ ಪಿ ಅಂತಲೇ ಬಂದುಬಿಟ್ಟಿದ್ದಾರೆ ನಾಳೆ ಆ ತರ ಧ್ರುವೀಕರಣ ಸಾಧ್ಯವಾದರೂ ಆಗೋದು ಈ ಕರ್ನಾಟಕ ಒಬ್ಬ ಸಿ ಪ್ರಧಾನ ಮುಖ್ಯಮಂತ್ರಿ ಆಗೋದಾದ್ರೆ ಅಲ್ಲಿ ಯಾಕೆ ಆಗ್ಬಾರ್ದು ಪಕ್ಷಾತೀತವಾಗಿ ಆಲೋಚನೆ ಮಾಡೋದು ನಿಜ ನಿಜ ಒಂದು ಸೋಷಿಯಲ್ ಮೊಬಿಲಿಟಿ ಬಯಸ್ತಾ ಇದ್ರು ಸೋಷಿಯಲ್ ಇಂಜಿನಿಯರಿಂಗ್ ಬಯಸ್ತಾ ಇದ್ರು ಖಂಡಿತ ಕಾಂಗ್ರೆಸ್ನಿಂದ ಸಾಧ್ಯ ಆಗಿಲ್ಲ ಈಗ ಸಾಧ್ಯ ಆಗೋ ಸ್ಥಿತಿ ಪ್ರಶ್ನೆ ಯುವಕರು ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಮೋದಿ ಬೆಂಬಲಿಸ್ತಾ ಇರೋ ಇಲ್ವೋ ಅಂತ ದೇಶ ಇಲ್ಲ ನನಗೆ ಆ ಪ್ರಶ್ನೆಗಿಂತ ನನಗೆ ರೇಷ್ಮೆ ಒಪ್ತಾರೆ ಅಂತ ಅನ್ಕೊಂಡಿದ್ದೀನಿ ಇದು ಮಧ್ಯಮ ವರ್ಗ ಮತ್ತು ಮೇಲ್ಮಧ್ಯಮ ವರ್ಗದ ಭಾವನೆಗಳೇ ಹೊರತು ಇದರಲ್ಲಿ ಯುವಕರು ವಯಸ್ಕರು ಅಂತಕ್ಕಂಥ ಪ್ರಶ್ನೆ ಬರೋದಿಲ್ಲ ಭಾರತದಲ್ಲಿರ್ತಕ್ಕಂಥ ಮಧ್ಯಮ ವರ್ಗ ಪತ್ರಿಕೆಗಳನ್ನ ಓದ್ತಕ್ಕಂಥ ದೃಶ್ಯ ಮಾಧ್ಯಮವನ್ನು ನೋಡ್ತಕ್ಕಂಥ ಮತ್ತು ಮೇಲ್ಮಧ್ಯಮ ವರ್ಗದವರಿದ್ದಾರೆ ಇದು ಅವರ ಭಾವನೆಗಳು ಯಾರು ಇಂಟರ್ನೆಟ್ಟು ಟ್ವಿಟ್ಟರು ಮತ್ತೊಂದು ಅವು ಇವು ಫೇಸ್ಬುಕ್ಕು ಮತ್ತು ಇದರಲ್ಲಿರ್ತಕ್ಕಂಥವ್ರು ಇದಿದೆ ಆಮೇಲೆ ಮೂಲಭೂತವಾಗಿ ಈ ರೀತಿ ಮಾತಾಡ್ತಕ್ಕಂಥವ್ರನ್ನ ಕೆಲವು ಸರ್ತಿ ವಹಿಸ್ತಾರೆ ಈಗ ಒಬ್ಬ ನಾಯಕನಿಗೆ ಒಬ್ಬ ಕಳನಾಯಕ ಅಲ್ಲ ಪ್ರತಿ ನಾಯಕ ಇರ್ತಾನೆ ಪ್ರತಿ ನಾಯಕನಿಗೂ ಬೆಂಬಲ ನನ್ನ ದೃಷ್ಟಿಯಲ್ಲಿ ಮೋದಿ ಪ್ರತಿನಾಯಕ ಆಗ್ತಾನೆ ಹೊರತಾಗಿ ನಾಯಕ ಆಗ ಸಾಧ್ಯ ಇಲ್ಲ ನೋಡಿ ಯಾವ ಮಧ್ಯಮ ವರ್ಗದವರು ಬಿಜೆಪಿ ಗೆಲ್ಸ್ತಾ ಬಂದ ಮಧ್ಯಮ ವರ್ಗದವರು ಕಾಂಗ್ರೆಸ್ ಗೆಲ್ಸಿದಾರೆ ಕರ್ನಾಟಕದಲ್ಲಿ ಮಧ್ಯಮ ವರ್ಗನ ಮಧ್ಯಮ ವರ್ಗಗಳನ್ನ ಮುಗಲಿಸುವ ಪ್ರವೃತ್ತಿ ಕಾಂಗ್ರೆಸ್ಗರಿಗೆ ಬಂದಿದೆ ಅದು ಎಲ್ಲ ಒಂದು ಗುಜರಾತ್ನಲ್ಲಿ ಇಪ್ಪತ್ತ್ ಮೂರು ವರ್ಷದಿಂದ ಕಾಂಗ್ರೆಸ್ ಯಾಕೆ ಅಧಿಕಾರಕ್ಕೆ ಆಗಲಿಲ್ಲ ಅದ್ರ ಬಗ್ಗೆ ಇವನು ಎಲ್ಲ ಆತ್ಮಾವಲೋಕನ ಮಾಡಬೇಕು ಕಾಂಗ್ರೆಸ್ಸಿಗರು ಮೋದಿಗೆ ಪರ್ಯಾಯ ಒಬ್ಬ ನಾಯಕನ ಬೆಂಬಿಸ್ಲಿಕ್ಕಾಗಿಲ್ಲ ಅಲ್ಲಿದ್ದ ಒಬ್ಬ ನಾಯಕನನ್ನ ಬೋಫರ್ ಸಾಗರದಲ್ಲಿ ಮೂಲ ಗುಂಪು ಮಾಡ್ಬಿಟ್ಟು ಸಾಧ್ಯವ ಅಥವಾ ಮತ್ಸೂದನ್ ಮಿಸ್ತ್ರಿ ನಾಯಕ ಆಗ್ಲಿಕ್ಕೆ ಸಾಧ್ಯವಲ್ಲ ಗುಜರಾತ್ ನಲ್ಲಿ ಅಲ್ಲಿ ಪರ್ಯಾಯ ವ್ಯಕ್ತಿಗಳನ್ನು ರೂಪಿಸ್ಲಿಕ್ಕಾಗಿಲ್ಲ ಕಾಂಗ್ರೆಸ್ಗೆ ಎಸ್ ಬಿಲ್ ಶಂಕರ್ ಅವರು ರವೀಂದ್ರಶ್ಮಿ ಸಂಕಟ್ ಮಾತಾಡಿದ್ರಿ ತಮ್ಮ ಇವ್ರಿಗೂ ಕೂಡ ಧನ್ಯವಾದ ಥ್ಯಾಂಕ್ ಯು ವೆರಿ ಮಚ್ ಇನ್ನು ನಾವು ಜನಾಭಿಮತವನ್ನು ಕೇಳಿದ್ವಿ ಜನಾಭಿಮತದ ಪ್ರಶ್ನೆ ಕೂಡ ಇದೇ ಆಗಿತ್ತು ಮೋದಿನ ಪ್ರಧಾನಿ ಅಭ್ಯರ್ಥಿ ಅಂತ ಏನಾದರೂ ಘೋಷಣೆ ಮಾಡಿದರೆ ಅದು ಬಿ ಜೆ ಪಿಗೆ ಲಾಭ ತರುತ್ತಾ ಅನ್ನುವಂಥದ್ದು ಪ್ರಶ್ನೆ ಆಗಿತ್ತು ಬಂದಿರುವಂಥ ಒಟ್ಟು ಮತಗಳು ಹದಿನಾಲ್ಕು ಸಾವಿರದ ಇನ್ನೂರ ಮೂವತ್ತ್ನಾಲ್ಕು ನೋಡ್ತಾ ಇದೀವಿ ನಾವು ಹೌದು ಮೋದಿಯನ್ನು ಪ್ರಧಾನಿ ಅಭ್ಯರ್ಥಿಯನ್ನಾಗಿ ಮಾಡಿದರೆ ಬಿ ಜೆ ಪಿಗೆ ಲಾಭ ಖಂಡಿತ ಆಗುತ್ತೆ ಅಂತ ಹೇಳಿದಂಥವ್ರು ನೂರಕ್ಕೆ ಎಂಬತ್ತೆರಡರಷ್ಟು ಜನ ಇಲ್ಲ ಯಾವುದೇ ಲಾಭ ಆಗಲ್ಲ ಅಂತ ಹೇಳಿದಂಥವ್ರು ನೂರಕ್ಕೆ ಹದಿನೆಂಟು ಜನ ಇದು ಇವತ್ತಿನ ನ್ಯೂಸ್ ಅವರ್ ನಾಳೆ ಮತ್ತಷ್ಟು ಸುದ್ದಿಗಳನ್ನ ಹೊತ್ತು ಇದೇ ಸಮೇಕ್ ಹಾಜರಾಗ್ತೀನಿ ಅಂತ ನಮಸ್ಕಾರ ಗುಡ್ ನೈಟ್